ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಅದ್ಭುತವಾದಂಥ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಆ ರೆಸಿಪಿಯ ಹೆಸರು ಬಂದುಬಿಟ್ಟು ಪಾಲಕ್ ಚಟ್ನಿ. ಓಕೆ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಪಾಲಕ್ಕನ್ನು ಚೆನ್ನಾಗಿ ನೀರನ್ನು ತೊಳ್ಕೋಬೇಕು. ಒಂದು ಎರಡರಿಂದ ಮೂರು ಸರಿ ತೊಳ್ಕೊಂಡ್ರೆ ಅದರಲ್ಲಿರುವಂಥ ಮಣ್ಣೆಲ್ಲ ಹೋಗುತ್ತೆ. ನಂತರ ಅದನ್ನು ನಾವು ಸಣ್ಣಾಗಿ ಹೆಚ್ಕೋಬೇಕು. ನೋಡಿ, ಬೇಕಾಗುವ ಸಾಮಗ್ರಿಗಳು ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಪಾಲಕ್ಕನ್ನು ಹೆಚ್ಕೊಂಡು ಇಟ್ಕೊಂಡಿದ್ದಲ್ಲ ಅದು, ಮತ್ತು ಆಮೇಲೆ ಹುಣಸೆ ರಸವನ್ನು ಇಟ್ಕೋಬೇಕು. ನಂತರ ನಾನು ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಯಾನನ್ನು ಇಟ್ಟು, ನೋಡಿ ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನ್ ಇಟ್ಟ ನಂತರ ನಾವು ಅದು ಸ್ವಲ್ಪ ಬಿಸಿಯಾದ ನಂತರ ನಾವು ಹಸಿಮೆಣಸಿನ್ಕಾಯಿನ ಅದರೊಳಗೆ ಹುರಿಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳಿ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಉರಿದಿದ್ದಾಯಿತು. ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು ಪಾಲಕ್ಕನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈ ಪಾಲಕ್ಕನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಅದು ಹಸಿ ವಾಸನೆ ಹೋದ ನಂತರ ನಾವೇನು ಮಾಡಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡಿ ಪಾಲಕ್ ಕಲರ್ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗಿದೆ. ಈ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಹುರಿಬೇಕು. ಪಾಲಕ್ಕನ್ನು ಚೆನ್ನಾಗಿ ಹುರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣವೇ ನಾವು ಅದನ್ನು ರುಬ್ಬಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ನಾವು ಅದಕ್ಕೆ ಹಸಿಮೆಣಸಿನಕಾಯಿ, ನಂತರ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ಹಾಕಿ ಮಿಕ್ಸಿ ಒಳಗೆ ಹಾಕಿ ರುಬ್ಬಬೇಕು. ಮಿಕ್ಸಿ ಒಳಗೆ ಎಲ್ಲವನ್ನ ಹಾಕಿ ರುಬ್ಬಿದ ನಂತರ ನಾವು ಸ್ವಲ್ಪ ಹುಣಸೆ ರಸವನ್ನ ಹಾಕಿ ಮತ್ತೊಮ್ಮೆ ರುಬ್ಕೋಬೇಕು. ಫ್ರೆಂಡ್ಸ್, ಈ ಹುಣಸೆ ರಸವ ಹಾಕಿದ್ದೀನಿ ನಾನು ಇಲ್ಲಿ. ಮತ್ತೆ ನಿಮಗೆ ಬೇಕಾದ್ರೆ ಬೆಲ್ಲವನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈಗ ಮಿಕ್ಸಿಗೆ ಹಾಕೊಂಡಿದ್ದಾಗಿದೆ ಪಾಲಕ್ ಚಟ್ನಿ ರೆಡಿಯಾಗಿದೆ. ಅದಕ್ಕೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪ್ಯಾನ್ ಒಳಗೆ ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವನ್ನು ಹಾಕಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪಾಲಕ್ ಚಟ್ನಿಯನ್ನು ಹಾಕಿ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಮಿಕ್ಸ್ ಮಾಡಿದ ನಂತರ ಒಳ್ಳೆ ರುಚಿಯಾದ ಸ್ವಾದಿಷ್ಟವಾದಂತಹ ಪಾಲಕ್ ಚಟ್ನಿ ತಿನ್ನಲು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಮತ್ತೊಂದು ಒಳ್ಳೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅಡುಗೆಯೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.